ಬಂದವರ್ ಕಳಿತು ಅಂತಾನೆ ಗೊತ್ತಾಗಿಲ್ಲ. ವೆಲ್ಕಮ್ ಬ್ಯಾಕ್ ಮತ್ತೆ ನಿಮಗೆ. ಥ್ಯಾಂಕ್ ಯು. ನನಗೆ 1 ಅವರ್ ಕಟ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ, ಬಿಕಾಸ್ ನಾನು ಯಾವತ್ತು 1 ಅವರ್ ಮೇಲೆ ಲೈವ್ ಮಾಡಿಲ್ಲ. 56 ಮಿನಿಟ್ಸ್ ಇಸ್ ದ ಮ್ಯಾಕ್ಸ್ ಐ ಗೆಸ್. ಸೊ ಯಾ ಇವತ್ತು ಗೊತ್ತಾಯ್ತು. ನಾನು ಹೇಳಕ್ ಬಂದೆ, ಬಟ್ ನೀವ್ ಮಾತಾಡ್ತಾ ಇದ್ರಿ. ಸೊ ಇರ್ಲಿ, ಯಾ ಓಕೆ ಮ್ಯಾಮ್. ನೆಕ್ಸ್ಟ್ ಬರೋ ಅಪ್ಕಮಿಂಗ್ ಆಕ್ಟರ್ಸ್ ಗೆ, ಆಂಕರ್ಸ್ ಗೆ ಮತ್ತೆ ಸಿಂಗರ್ಸ್ ಗೆ ಏನಾದ್ರೂ ಟಿಪ್ಸ್ ಕೊಡ್ತೀರಾ? ನಾನೇನ್ ಟಿಪ್ಸ್ ಕೊಡ್ಲಿ ಸಿಂಗರ್ಸ್ ಗೆ? ಆದ್ರೆ ನಾನು ಟಿಪ್ಸ್ ಕೊಡ್ಬೋದು ಆಕ್ಟರ್ಸ್ ಗೆ, ಆಂಕರ್ಸ್ ಗೆ. ಇಟ್ಸ್ ಐ ಥಿಂಕ್ ಸೇಮ್ ಸಿಂಗಿಂಗ್. ನಾವ್ ಹೇಗ್ ಪ್ರಾಕ್ಟೀಸ್ ಮಾಡಿ ನಾವ್ ಬರ್ತೀವೋ, ಪ್ರತಿಯೊಂದಕ್ಕೂ ನಿಮ್ ಎಫರ್ಟ್ಸ್ ಇದ್ದೇ ಇರುತ್ತೆ, ನೀವು ಕಲಿಯೋದ್ ಇದ್ದೇ ಇರುತ್ತೆ. ಸೊ ಐ ಥಿಂಕ್ ಕಾನ್ಸ್ಟೆಂಟ್ ಆಗಿ ಕಲಿತಾ ಇದ್ರೆ ಏನ್ ನೀವ್ ಏನ್ ಗೋಲ್ ಅನ್ಕೊಂಡಿರ್ತೀರಾ, ಯು ವಿಲ್ ರೀಚ್ ಇಟ್ ಅಟ್ ಕರೆಕ್ಟ್ ಟೈಮ್ ಅಲ್ಲಿ ಅದು ನಿಮ್ಗೆ ಸಿಗತ್ತೆ. ಯಾ ಓಕೆ. ನಾನು ಬದುಕಿನ ಬಣ್ಣವೇ ಸಾಂಗ್ಸ್ ಆಲ್ರೆಡಿ ಮ್ಯಾಮ್ ಹತ್ರ ಹೇಳ್ಸಿದೀನಿ, ನೀವು ನನ್ನ ಪಾರ್ಟ್ ಒನ್ ನಲ್ಲಿ ಹೋಗಿ ನೋಡ್ಬೋದು. ಅಂಡ್ ಲಾಸ್ಟ್ ಸಾಂಗ್ ಆಲ್ ಐವರ್ ಪಾರ್ಟ್ ಒನ್ ನಲ್ಲಿ ಯಾರೋ ಒಬ್ರು ಕೇಳಿದ್ರು ಎಲ್ಲಮ್ಮ ಸಾಂಗ್ ಹೇಳ್ತಾರ, ಕೇಳಿ ಹೇಳ್ಸಿ ಅಂತ. ಸೊ ಅವರಿಗೋಸ್ಕರ ಲಾಸ್ಟ್ ಎಲ್ಲಮ್ಮ ಸಾಂಗ್ ಹೇಳ್ತೀರಾ? ಕರೆಕ್ಟ್. ಓಕೆ, ಹಾಡ್ತೀನಿ. ಎಲ್ಲಿ ಕಾಣೆನೋ ಶಿವನೊಲ್ಲಭೆಯೆನಿಸಿದೆ, ಎಲ್ಲಿ ಕಾಣೆನೋ ಶಿವನೊಲ್ಲಭೆಯೆನಿಸಿದೆ. ಉಧೋ 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 ಉಧೋ. ಎಲ್ಲಾರು ಬರ್ರಿ, ಎಲ್ಲಾರು ಬರ್ರಿ, ಎಲ್ಲಮ್ಮನ ಪಾದಕ್ಕೆ ಬಿದ್ದು ನಾಲ್ಕು ಉಧೋ 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 ಅಂತ ಹಾಡೋಣ. ಉದೋ 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 ಉದೋ. ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣೆನೆ ಎಲ್ಲಮ್ಮನಂತಕಿನಲ್ಲಿ ಕಾಣೆಲ್ಲಿ ಕಾಣೆನೆ ಎಲ್ಲಿ ಕಾಣೆಲ್ಲಿ ಕಾಣೆನೆ ಎಲ್ಲಮ್ಮನಂತಕಿನಲ್ಲಿ ಕಾಣೆಲ್ಲಿ ಕಾಣೆನೆ ಎಲ್ಲಿ ಕಾಣೇನು ಶಿವನೊಲ್ಲಭೆಯನಿಸಿದೆ ಎಲ್ಲಿ ಕಾಣೇನು ಶಿವನೊಲ್ಲಭೆಯನಿಸಿದೆ ಕಲ್ಲಿನೊಳಗೆ ಪುಟ್ಟಿ ಉಗರ ಗೋಡಕ್ಕ ಇಳಿದಿ ಎಲ್ಲಿ ಕಾಣೆ ಎಲ್ಲಿ ಕಾಣೆ ಎಲ್ಲಿ ಕಾಣೆಲ್ಲಿ ಕಾಣೆನೆ ಎಲ್ಲವನಂತಕಿನಲ್ಲಿ ಕಾಣೆಲ್ಲಿ ಕಾಣೆನೆ ಎಲ್ಲಿ ಕಾಣೆಲ್ಲಿ ಕಾಣೆನೆ ಎಲ್ಲಮ್ಮನಂತಕಿನಲ್ಲಿ ಕಾಣೆಲ್ಲಿ ಕಾಣೆನೆ. ಯಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ತುಂಬಾ ಚೆನ್ನಾಗಿರ್ತೀರ. ಅಂಡ್ ನಿಮ್ಮ ಎನರ್ಜಿಗೆ ನನ್ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಲೈವ್ ಆದ್ಮೇಲೆ ಎಲ್ಲಾ ಬರೋ ಗೆಸ್ಟ್ ಗಳಿಗೂ ಲಾಸ್ಟ್ ಒಂದು ಟಂಗ್ ಟ್ವಿಸ್ಟರ್ ಅಂತ ಆಡ್ಸ್ತೀವಿ. ಸೊ ನಿಮಗೂ ಅದು ಒಂದು ಟಂಗ್ ಟ್ವಿಸ್ಟರ್ ಹೇಳ್ತೇನೆ, ನೀವು ಅದನ್ನು 5 ಟೈಮ್ಸ್ ಹೇಳ್ಬೇಕು. ಓಕೆ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ. ಸರಿ ಆಗೋಣ. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ, 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 ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ. ಥ್ಯಾಂಕ್ ಯು, ಸಖತ್ ಈಸಿ ಆಗಿತ್ತು. ಯಾರೋ ಕ್ವಶನ್ ಕೇಳ್ತಾ ಇದಾರೆ ಇಲ್ಲೊಬ್ರು, ನೇಮ್ ಬಂದ್ಬಿಟ್ಟು ಐ ಆಮ್ ಏಂಜಲ್ ಅಂತ. ವಾಯ್ಸ್ ಇಂಪ್ರೂವ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು, ವಾಯ್ಸ್ ಎಕ್ಸರ್ಸೈಸ್ ಇದೆಯಾ? ವಾಯ್ಸ್ ಕೂಡ ನಮ್ ಬಾಡಿಲಿರೋ ಮಸಲ್ಸ್ ತರಾನೇ, ಹೇಗೆ ನಾವ್ ಎಕ್ಸರ್ಸೈಸ್ ಮಾಡಿದ್ರೆ ಮಸಲ್ಸ್ ಗೆ ಮಸಲ್ ಮೆಮೊರಿ ಕ್ರಿಯೇಟ್ ಆಗುತ್ತಲ್ಲ ಹಂಗೇನೆ. ಸೊ ವಾಯ್ಸ್ಗೂ ನಾವ್ ಎಕ್ಸರ್ಸೈಸ್ ಮಾಡ್ಬೇಕು. ದಟ್ ಇಸ್ ನಾವ್ ಹಾಡೋದ್ರಲ್ಲೇ ನಮ್ ವೇರಿಯೇಷನ್ಸ್ ಏನಿದೆ ಅದನ್ನ ನಾವು ಬೇರೆ ಬೇರೆ ಸರಿಗಮ ಪದನಿಸೋದೇ ಏನಿದೆ, ನಮ್ಮ ಬೇಸಿಕ್ಸ್ ನೇ ಬೇರೆ ತರ ಇರುತ್ತೆ. ಸೊ ಅದು ನೀವು ನಂಗೆ ಮೆಸೇಜ್ ಮಾಡಿ, ಐ ಜಸ್ಟ್ ಲೆಟ್ ಯು ನೋ. ಇಲ್ಲ ಅಂತಂದ್ರೂ ಯಾ ಇಟ್ಸ್ ಇಟ್ಸ್ ಪ್ರಿಟಿ ಬೇಸಿಕ್. ನಮ್ ಬೇಸಿಕ್ಸ್ ನ ಪ್ರಾಕ್ಟೀಸ್ ಮಾಡೋದೇ ವಾಯ್ಸ್ ಎಕ್ಸರ್ಸೈಸಸ್ ಅಂತ ಹೇಳೋದು.
ಯಾ ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಕ್ವಶನ್ಸ್ ಆಗ್ಲಿ ಸಾಂಗ್ಸ್ ಆಗ್ಲಿ ಹೇಳಿ ನಾವು ಇಷ್ಟೋ ತನಕ ಪೇಷನ್ಸ್ ಆಗಿ ಕುತ್ಕೊಂಡು ನಮ್ಮ ಲೈವ್ ಶೋನ ನೋಡ್ತಿರೋ ಎಲ್ಲಾ ಜನರ ಮನರಂಜಿಸಿದಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನ್ ಕೇಳಿದ ತಕ್ಷಣ ಒಪ್ಕೊಂಡು ಬರ್ತೀನಿ ಲೈವ್ ಅಂತ ಹೇಳಿ ಬಂದಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ಹೇಗನ್ಸ್ತು ನನ್ನ ಲೈವ್ ಶೋ ನಿಮಗೆ? ಫಸ್ಟ್ಲಿ ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಲೈವ್. ನನಗೆ ನಾನು ಆಕ್ಚುಲಿ ಈ ಇಡೀ ಲಾಕ್ಡೌನ್ ಅಲ್ಲಿ ನಾನು ಲೈವೇ ಬಂದಿಲ್ಲ ಯಾರ ಜೊತೆಗೂ. ರೀಸೆಂಟ್ಲಿ 1-2 weeks ಇಂದ ಬರ್ತಾ ಇದ್ದೀನಿ. ಅಂಡ್ ಇವತ್ ಬಂದಿರೋ ಲೈವ್ ಬೋತ್ ಲೈವ್ಸ್ ಗಿನ್ನ ಸಕ್ಕ ಡಿಫ್ರೆಂಟ್ ಆಗಿತ್ತು. ಅಲ್ಲೆಲ್ಲ ಬರೀ ಮಾತಿತ್ತು, ಇವತ್ ಫುಲ್ ಮಜಾ ಫುಲ್ ಎಂಜಾಯ್ಮೆಂಟ್ ಇತ್ತು. ಸೊ ನಿಮ್ ಕ್ವೆಶ್ಚನ್ಸ್ ಎಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಎಲ್ಲ ಕ್ವೆಶ್ಚನ್ಸ್ ಅಷ್ಟೇ ಸಿಕ್ಕ. ಏನಂದ್ರೆ ತುಂಬಾ ಫನ್ ಆಗಿತ್ತು. ನಾರ್ಮಲ್ ನಮ್ ಲೈಫ್ ಬಗ್ಗೆ ಹೇಳೋದಕ್ಕಿಂತ ಏನೋ ಒಂಥರ ಆಟ ಆಡದಂಗಿತ್ತು. ಸೊ ನನ್ ತುಂಬಾ ಇಷ್ಟ ಆಯ್ತು. ಯು ಹ್ಯಾವ್ ಡನ್ ಅ ವೆರಿ ಗುಡ್ ಪ್ರಿಪರೇಷನ್ ಮಾಡ್ಕೊಂಡು ಏನೆಲ್ಲ ಕ್ವೆಶನ್ಸ್ ಕೇಳ್ಬೇಕು, ಹೇಗೆ ಅವ್ರನ್ನ ಮದ್ಯದಲ್ಲಿ ಸಿಕ್ಕಾಕ್ಸ್ಬೇಕು ಅನ್ನೋ ತರ ಕ್ವೆಶನ್ಸ್ ಎಲ್ಲ ಏನಂದ್ರೆ ಫನ್ ಆಗಿ ಎಂಟರ್ಟೈನಿಂಗ್ ಆಗಿ ಹೇಗ್ ಮಾಡ್ಬೇಕು ಆತರ ಲೈವ್ ಮಾಡಿದೀರಾ. ಕೀಪ್ ಅಪ್ ದ ಗುಡ್ ಜಾಬ್, ಆಲ್ ದಿ ವೆರಿ ಬೆಸ್ಟ್ ನಿಮ್ಗೆ ಫ್ಯೂಚರ್ಗೆ. ನಿಮ್ಗೆ ಇನ್ನ ಏನಂತಾರೆ ಹೋಗಿ ದೊಡ್ಡ 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 ಸ್ಟೇಜ್ ಶೋಸ್ ಎಲ್ಲ ಮಾಡೋವಾಗಲಿ. ಯಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನೀವು ನಮಗೆ ಸಪೋರ್ಟ್ ಮಾಡಿದಕ್ಕೆ. ಅಂಡ್ ಫಸ್ಟ್ ಆಫ್ ಆಲ್ ಪರ್ಸನಲಿ ಹೇಳ್ಬೇಕಂದ್ರೆ ನಾನು ನಿಮ್ ಜೊತೆ ಹಿಂದೆನೆ ಲೈವ್ ಬರ್ಬೇಕಾಗಿತ್ತು, ಸ್ವಲ್ಪ ಏನೋ ಪ್ರಾಬ್ಲಮ್ ಇಂದ ಬರೋಕಾಗಿಲ್ಲ, ನಿಮಗೆ ಕೇಳ್ಕೊಂಡಿದ್ದಕ್ಕೆ ಆಯ್ತು ಅಂತ ಹೇಳಿದ್ರಿ. ಓಕೆ, ನಂಗೆ ಗೊತ್ತಿಲ್ಲ ಅದು ಹೇಗೆ ಅಂತ. ಬಟ್ ಒಂದೇನ್ ಗೊತ್ತಾ, ದ ಮೆಸೇಜಸ್ ದಟ್ ನನ್ ಇದು ಇಲ್ಲೂ ಹೇಳ್ತೀನಿ ಎಲ್ಲಾ ಕಡೆನೂ ಹೇಳ್ತೀನಿ, ಏನಂದ್ರೆ ಮೆಸೇಜ್ ರಿಕ್ವೆಸ್ಟ್ ಸುಮಾರು ಬಂದಿರುತ್ತೆ. ಸೊ ನಾನು ಹಾಕೋ ಸ್ಟೋರೀಸ್ಗೆ ಇದಕ್ಕೆ ಏನ್ ರಿಪ್ಲೈಸ್ ಬಂದಿರುತ್ತೆ ನನ್ಗೆ ಗೊತ್ತಿರಲಿಲ್ಲ. ದಟ್ 4 weeks ಆಗ್ತಾ ಇದ್ದಂಗೆ ಆ ಮೆಸೇಜಸ್ ಆಟೋಮ್ಯಾಟಿಕ್ಲಿ ಡಿಲೀಟ್ ಆಗ್ತಾ ಇರುತ್ತೆ. ಸೊ ನೀವು ಇವತ್ ಮೆಸೇಜ್ ಮಾಡಿ ನಾನು ನೋಡೇ ಇಲ್ಲ ಅಂದ್ರೆ ಹೊಸ ಹೊಸ ಮೆಸೇಜಸ್ ಮೇಲ್ಗಡೆ ಅಪ್ಡೇಟ್ ಆಗ್ತಾ ಇರುತ್ತೆ, ಹಳೆ ಮೆಸೇಜಸ್ ಹೋಗ್ಬಿಡುತ್ತೆ. ಸೊ ಅದರಲ್ಲಿ ಸುಮಾರು ಮೆಸೇಜಸ್ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ಐ ಆಮ್ ಸಾರಿ ನಾನು ಯಾರಿಗಾದ್ರೂ ರಿಪ್ಲೈ ಮಾಡಿಲ್ಲ ಅಂತಂದ್ರೆ, ಬಟ್ ಕಾಣಿಸಿದಾಗ ಐ ಡೆಫಿನೆಟ್ಲಿ ರಿಪ್ಲೈ. ಯಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಲೈವ್ ಇಗ್ ಬಂದಿದ್ದಕ್ಕಂತ ಹೇಳ್ತಾ. ನೀವು ಸಹ ಹೀಗೆ ಇನ್ನು ಉನ್ನತ ಮಟ್ಟಕ್ಕೆ ಬೆಳೀತಾ ಇರಿ, ನಮ್ಮ ಸಪೋರ್ಟ್ ಆಗ್ಲಿ ನಿಮ್ಮ ಫ್ಯಾನ್ ಸಪೋರ್ಟ್ ಆಗ್ಲಿ ಖಂಡಿತ ಕೊನೆವರೆಗೂ ನಿಮಗೆ ಇದ್ದೇ ಇರುತ್ತೆ ಅಂತ ಹೇಳ್ತಾ, ನೀವು ಲೈವ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಲೈವ್ ಶೋನ ಮುಗಿಸೋಣ. ಸ್ಟೇ ಹೋಮ್, ಸ್ಟೇ ಸೇಫ್ ಮ್ಯಾಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಸಹ ಆರಾಮಾಗಿರಿ, ಎಂಜಾಯ್, ಬಾಯ್. ಮತ್ತೆ